ನಮ್ಮ ಅಭ್ಯರ್ಥಿ ಯಾರು ಅನ್ನೋದನ್ನ ಘೋಷಣೆ ಮಾಡಿದ್ದೀವಿ. ಈಗಾಗಲೇ ಅವ್ರು ದಿನದಲ್ಲಿ 18 ಗಂಟೆ ಕೆಲಸ ಮಾಡ್ತಿದ್ದಾರೆ. ಯಾರೇ ಅಭ್ಯರ್ಥಿ ಆಗಲಿ ಸರ್, ನಾವು ನಮಗೆ ಅಭ್ಯರ್ಥಿ ಗಟ್ಟಿ ಇದ್ದಷ್ಟು ನಾವು ಹೆಚ್ಚಿಗೆ ಸಂಘಟನೆ ಮಾಡೋದಕ್ಕೆ ಅವಕಾಶ ಆಗುತ್ತೆ. ನಾವು ಯಾರೇ ಅಭ್ಯರ್ಥಿ ನಾವು ಆ ಕಡೆ ಅದಾದ ಪಕ್ಷ ಅವ್ರಿಗೆ ಆಂತರಿಕ ವಿಚಾರ, ನಮಗೆ ಅದಕ್ಕೆ ಸಂಬಂಧ ಇಲ್ಲ. ನಮ್ಮೇ ಅಭ್ಯರ್ಥಿ ಈಗಾಗಲೇ ಘೋಷಣೆ ಮಾಡಿದ್ದೀವಿ, ನಮ್ಮ ಅಭ್ಯರ್ಥಿ ಅವರೇ ಆಗಿರ್ತಾರೆ. ಅಲ್ಲಿಗೂ ಆ ಥರ ಏನೇ ಇದ್ರೆ ಅದನ್ನು ನಮ್ಮ ಕೇಂದ್ರ ನಮ್ಮ ದೇವೇಗೌಡರು ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರು ನಿರ್ಧಾರ ತಗೊಳ್ತಾರೆ. ನಾವು ಹೋರಾಟ ಅಂತೂ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಗೆಲ್ಲುವಂತ ಒಂದು ನಮಗೆ ಅಭಯ ಕೂಡ ನಮಗಿದೆ. ನಿಮ್ಮ ಪಕ್ಷನೇ ಈ ಸಾರಿ ಇದ್ದಂಥ ಶಾಸಕರನ್ನ ನಾವು ಜೆ ಡಿ ಎಸ್ ಶಾಸಕರು ಅನ್ನೋದನ್ನ ಯಾವತ್ತೂ ಆಸೆ ಬಿಟ್ಬಿಟ್ಟಿದ್ದೀವಿ. ಅದ್ರ ಬಗ್ಗೆ ನಾವು ಪೂರ್ಣ ವಿರಾಮ ಯಾವ ರೀತಿ ಹಾಕಿದ್ದೀನಿ ಅನ್ನೋದನ್ನು ಸಹ ನಾನು ನಿಮ್ಗೆ ಹೇಳಿದ್ದೀನಿ. ಅವ್ರಿಗೆ ನಮಗೆ ಯಾವುದು ಸಂಬಂಧ ಇಲ್ಲ. ಇವಾಗ ಇರುವಂಥ 6 ಶಾಸಕರು ಕಾಂಗ್ರೆಸ್ ಶಾಸಕರು ಅಂತ ಹೇಳ್ತಾರೆ. 6 ಕಾಂಗ್ರೆಸ್ ಶಾಸಕರು ಇದ್ಕೊಂಡು ಸಹ ಇವತ್ತು ಸರ್ಕಾರ ಯಾವ ರೀತಿ ಚಾಟಿ ಬೀಸಬೇಕಾಗಿತ್ತು ಬೀಸ್ತಾ ಇಲ್ಲ. ಅದರಲ್ಲಿ ನಮಗೇನು ಕೆಲಸ ಇದೆ? ನಾವು ಮತ್ತೆ 6 ಶಾಸಕರನ್ನ ಜೆ ಡಿ ಎಸ್ ಶಾಸಕರನ್ನ ಮಾಡಿ ಮುಂದಿನ ದಿವಸದಲ್ಲಿ ನಾವು ಕೋಲಾರದ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಕೆಲಸ ಮಾಡ್ತೀವಿ. ಅಷ್ಟು ಮಟ್ಟಿಗೆ ನಮ್ಮ ಕಮಿಟ್ಮೆಂಟ್.